ಇಸ್ರೇಲ್ ವರ್ಸಸ್ ಪ್ಯಾಲೆಸ್ಟೈನ್ ಮತ್ತು ಹಮಾಸ್ ಇದ್ದಕ್ಕಿದ್ದಂತೆ ಭಾರತದ ನಿಲುವು ಚೇಂಜ್ ಗಾಂಧಿ ನೆಹರು ಮತ್ತು ಇಸ್ರೇಲ್ ಹೇಗಿತ್ತು ಸಂಬಂಧ ಇದೇ ಈ ಹೊತ್ತಿನ ವಿಶೇಷ ಗಾಂಧಿ ಟು ಮೋದಿ ಇವತ್ತಿನ ಈ ವಿಶೇಷ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತಿದ್ದೀವಿ ನಾನು ರಾಘವೇಂದ್ರ ಗುಡಿ ನಮ್ಮ ಜೊತೆಯಲ್ಲಿ ಚರ್ಚೆಗೆ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಎಡಿಟೋರಿಯಲ್ ಸೌತ್ ಅಡ್ವೈಸರ್ ಡಿ ಪಿ ಸತೀಶ್ ಸರ್ ನಿಮಗೆ ಸ್ವಾಗತ ಸರ್ ನಿಮ್ಮನ್ನು ಪ್ರಶ್ನೆ ಕೇಳೋದಕ್ಕಿಂತ ಮುಂಚಿತವಾಗಿ ಕೆಲವು ಮಾಹಿತಿ ಕೊಡೋದಿದೆ ಮಾಹಿತಿ ಕೊಟ್ಟು ನಿಮ್ಮ ಬಳಿಯಲ್ಲಿ ನಾನು ಪ್ರಶ್ನೆಗೆ ಬರ್ತೀನಿ ಇಸ್ರೇಲ್ ಮೇಲೆ ಹಮಾಸ್ ಭೀಕರವಾಗಿ ದಾಳಿ ನಡೆಸಿದ ಬೆನ್ನಲ್ಲಿಯೇ ಭಾರತ ತನ್ನ ಐತಿಹಾಸಿಕ ನಿಲವನ್ನು ಬದಲಾಯಿಸಿದೆ ಇದೇ ಮೊದಲ ಬಾರಿಗೆ ಯಾವುದೇ ಕಂಡೀಷನ್ ಇಲ್ಲದೆ ತನ್ನ ಬಲವನ್ನ ಸಂಪೂರ್ಣ ಇಸ್ರೇಲ್ ಮಡಿಲಿಗೆ ಹಾಕಿದೆ ಆದರೆ ಪ್ರಮುಖ ವಿಪಕ್ಷ ಆಗಿರುವ ಕಾಂಗ್ರೆಸ್ ಮಾತ್ರ ಹಮಾಸ್ ಅನ್ನ ಭಯೋತ್ಪಾದಕರು ಅಂದಿಲ್ಲ ಅಥವಾ ಅವರ ದಾಳಿಯನ್ನ ಕಡಾಖಂಡಿತವಾಗಿ ಖಂಡಿಸಿಲ್ಲ ಹಾಗಿದ್ರೆ ಕಾಂಗ್ರೆಸ್ ಈ ನಿಲುವು ತಾಳಿದ್ಯಾಕೆ ಭಾರತ ಮತ್ತು ಮಧ್ಯಪ್ರಾಚ್ಯದ ಸಂಬಂಧ ಎಂತಹುದ್ದು ಕಾಶ್ಮೀರ ವಿಷಯದಲ್ಲಿ ಪ್ಯಾಲಿಸ್ತೈನ್ ಪಾಕಿಸ್ತಾನದ ಪರ ಸದಾ ನಿಂತರೂ ಸಹಿತ ಭಾರತ ಮಾತ್ರ ಪ್ಯಾಲಿಸ್ತೈನ್ ಪರ ವಾಲುತ್ತಿದ್ದಾದರೂ ಯಾಕೆ ಇದು ಪ್ರಮುಖವಾಗಿರ್ತಕ್ಕಂಥ ವಿಷಯಗಳು ಇವತ್ತು ಈ ವಿಷಯಗಳ ವಿಷಯ ಚರ್ಚೆಯನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಸರ್ ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಇವತ್ತು ನಾವು ಸಾಕಷ್ಟು ಸೋಷಿಯಲ್ ಮೀಡಿಯಾವನ್ನ ನೋಡಲಿ ಅಥವಾ ಏನೇನು ನೋಡಲಿ ಇಸ್ರೇಲ್ ವಿಷಯ ಬಂದಾಗ ಅವರು ಸೆಟ್ಲರ್ಸ್ ಅವರು ನಮ್ಮ ಹಕ್ಕುಗಳನ್ನ ಕಸಿದುಕೊಂಡಿದ್ದಾರೆ ಹೀಗಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಇಸ್ರೇಲ್ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ತಪ್ಪೇನು ಅಂತ ಪ್ರಶ್ನೆಗಳು ಬರುತ್ತೆ ಹಾಗಿದ್ದಾಗ ಈ ಜ್ಯೂಸ್ಗಳ ಗಳ ಬಗ್ಗೆ ಒಂದು ಸ್ಮಾಲ್ ಆಗಿ ಅವರ ಒಂದು ಇಂಟ್ರೊಡಕ್ಷನ್ ಅಥವಾ ಅವರ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ಈಗ ನೋಡಿ ಇಸ್ರೇಲಿಗಳು ಇದ್ದಾರಲ್ಲ ಅಲ್ಲಿ ಸೆಟ್ಲರ್ಸ್ ಅಂತ ಪ್ಯಾಲೆಸ್ಟೀನಿಯನ್ಸ್ ಕರೀತಾರೆ ಅರಬ್ ರಾಷ್ಟ್ರಗಳೆಲ್ಲ ಕರೀತಾರೆ ಇವರು ಹೊರಗಡೆಯಿಂದ ಬಂದು ಇಲ್ಲಿ ಕೂತಿರೋರು ಇದು ಮೊದಲು ನಮ್ಮ ಜಾಗ ಆಗಿತ್ತು ಅಂತ ಇದಕ್ಕೆ ಒಂದು ಮೂರು ಸಾವಿರ ವರ್ಷದ ಇತಿಹಾಸ ಇದೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ವರ್ಷದಿಂದ ಅದು ಇಸ್ರೇಲಿಗಳು ಅಂದರೆ ಜೂಗಳಿದ ಜಾಗನೇ ಆಗಿತ್ತು ಅದು ಅಲ್ಲಿ ಜೂಗಳೇ ಇದ್ದರು ಅರಬ್ನಲ್ಲಿ ಈಗ ಮೂರು ರಿಲಿಜನ್ ನೋಡಿ ಜುದಾಯಿಸಮ್ಮು ಅಂದರೆ ಯಹೂದಿ ಧರ್ಮ ಕ್ರಿಶ್ಚಿಯಾನಿಟಿ ಕ್ರಿಶ್ಚಿಯನ್ ಧರ್ಮ ಹಾಗೂ ಇಸ್ಲಾಂ ಈ ಮೂರು ಅರಬ್ ಪ್ರದೇಶದ ಧರ್ಮಗಳು ಅರೇಬಿಯಾದಲ್ಲೇ ಹುಟ್ಟಿದ ಧರ್ಮಗಳು ಈ ಮೂರು ಧರ್ಮಗಳಿಗೂ ಒಂದಕ್ಕೊಂದು ನಿಕಟವಾದ ಸಂಪರ್ಕ ಸಂಬಂಧ ಇದೆ ಚಾರಿತ್ರಿಕವಾಗಿ ಪುರಾತನ ಕಾಲದಿಂದ ಇದೆ ಈ ಭಾಗದಲ್ಲಿ ಜೂಗಳೇ ಮೊದಲಿದ್ದರು ಅದು ಜೂಗಳ ಜಾಗ ಅನ್ನೋದು ಅವರ ಮಿಥಾಲಜಿ ಅಂದರೆ ಪುರಾಣಗಳಲ್ಲಿ ಎಲ್ಲ ಕಡೆ ಇದೆ ಆದರೆ ಸುಮಾರೊಂದು ಎರಡು ಸಾವಿರ ವರ್ಷಗಳ ಹಿಂದೆ ಕ್ರಿಶ್ಚಿಯನ್ ಧರ್ಮ ಉದಯ ಆದಾಗ ಜೂಗಳು ಅಲ್ಲಿಂದ ಜಾಗ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಬಂತು ಅದಕ್ಕೂ ಏಳ್ನೂರು ವರ್ಷದಿಂದ ಕೂಡ ಸೀರಿಯನ್ ದಾಳಿಯಾದಾಗ ಅವ್ರು ಹೋಗಬೇಕಾದ ಪರಿಸ್ಥಿತಿ ಬಂತು ಆದ್ದರಿಂದ ಅವರು ಅಲ್ಲಿಂದ ಹೊರಟು ಹೋಗಿ ಪ್ರಪಂಚದ ಎಲ್ಲ ಭಾಗಗಳಲ್ಲಿ ನೆಲೆಸಿದ್ರು ಅಂದರೆ ಮುಖ್ಯವಾಗಿ ಯುರೋಪ್ ಮತ್ತು ಏಷ್ಯಾದಲ್ಲಿ ಅವರು ವ್ಯಾಪಾರ ವಹಿವಾಟು ಮಾಡಿಕೊಂಡು ಇದ್ದರು ಇನ್ನೊಂದಿಷ್ಟು ಜನ ನಾರ್ತ್ ಆಫ್ರಿಕನ್ ದೇಶಗಳಿಗೆ ಹೋಗಿ ಅಲ್ಲಿ ನೆಲೆಸಿದರು ಆ ಕಾಲದಲ್ಲಿ ಈಜಿಪ್ಟಿಂದ ಸ್ಟಾರ್ಟ್ ಆದರೆ ಮೊರಕ್ಕೋ ತನಕ ಎರಡು ಸಾವಿರದ ವರ್ಷಗಳಿಂದ ಕ್ರಿಶ್ಚಿಯನ್ ಧರ್ಮ ಉದಯ ಆದಾಗ ಆ ಭಾಗ ಕ್ರಿಶ್ಚಿಯನ್ ಕಂಟ್ರೋಲಿಗೆ ಬಂತು ಯಾಕೆಂದರೆ ಯೇಸು ಕ್ರಿಸ್ತ ಹುಟ್ಟಿದ್ದೆ ಆ ಪ್ರದೇಶದಲ್ಲಿ ಯೇಸು ಕ್ರಿಸ್ತ ಕೂಡ ಒಬ್ಬ ಜೂ ಹಾಗೂ ಅರಬ್ ಅಲ್ಲಿಂದ ಬಂತದ್ದು ಆಮೇಲೆ ಇಸ್ಲಾಂ ಧರ್ಮ ಉದಯ ಆಯಿತಲ್ಲಿ ಅವರು ಕೂಡ ಆ ಭಾಗದಲ್ಲೇ ಇದ್ದರು ಈ ಭಾಗ ಕೊನೆಯದಾಗಿ ಒಂದು ಐನೂರಾರುನೂರು ವರ್ಷದಿಂದ ಅಟೋಮನ್ ಟರ್ಕ್ ಎಂಪೈರ್ ಕಾ ಭಾಗದಲ್ಲಿತ್ತು ಅಟೋಮನ್ ಟರ್ಕ್ರು ಆ ಪ್ರದೇಶವನ್ನು ಸಂಪೂರ್ಣವಾಗಿ ಆಳ್ತಾ ಇದ್ದರು ಅರಬ್ರು ಟರ್ಕ್ಸ್ ಅಲ್ಲ ಇಬ್ಬರು ಮುಸ್ಲಿಮ್ರು ಇದ್ದಿರ್ಬೋದು ಇಲ್ಲಿ ಇರುವಂಥ ಜನಗಳು ಆದರೆ ಅರಬ್ಸಲ್ಲಿ ಕ್ರಿಶ್ಚಿಯನ್ಸು ಇದ್ದಾರೆ ಬರೀ ಮುಸ್ಲಿಮ್ಸ್ ಮಾತ್ರ ಅಲ್ಲ ಅರಬ್ ಕ್ರಿಶ್ಚಿಯನ್ಸ್ ಇದ್ದಾರೆ ಅವರು ಇದ್ದಾರೆ ಅರಬ್ರು ಟರ್ಕ್ಸ್ ಅಲ್ಲ ಅರಬ್ರು ಮೇಲೆ ಈ ಟರ್ಕಿಶ್ ಜನರು ಸವಾರಿ ಮಾಡ್ತಾ ಅವರ ಭಾಷೆಯನ್ನು ಹೇರೋದು ಅವರ ಕಲ್ಚರನ್ನು ಹೇರೋದೆಲ್ಲ ಮಾಡ್ತಾಯಿದ್ರು ಆದ್ದರಿಂದ ಅರಬ್ಸ್ಗೆ ಈ ಟರ್ಕ್ ಜನರ ಮೇಲೆ ಭಾಳ ಸಿಟ್ಟಿತ್ತು ಮೊದಲನೇ ಮಹಾಯುದ್ಧ ನಡೆದಾಗ ಈ ಭಾಗದ ಅರಬ್ ಜನಗಳು ಬ್ರಿಟಿಷರಿಗೆ ಸಪೋರ್ಟ್ ಮಾಡಿದ್ರು ಅಂದರೆ ಟರ್ಕಿಶ್ ಜನರನ್ನ ಒದ್ದೋಡಿಸ್ಬೇಕು ಅಂತ ಇವರಿಗೆ ಬ್ರಿಟಿಷರು ಏನು ಪ್ರಾಮಿಸ್ ಮಾಡಿದ್ರು ಅಂದರೆ ಅವ್ರನ್ನ ಓಡಿಸಿದ ಮೇಲೆ ನಿಮ್ಗೆ ಅಧಿಕಾರವನ್ನು ಕೊಡ್ತೀವಿ ನೀವು ನಡೆಸಿ ಅಂತ ಹೇಳಿದರು ಆದರೆ ಬ್ರಿಟಿಷರು ಅಂದ್ಕೊಂಡಂಗೆ ನಡೆದಿಲ್ಲ ಯುದ್ಧ ಈ ಭಾಗದಲ್ಲಿ ನಡೀತಾ ಇದ್ದಿದ್ದು ಬಿಟ್ಟರೆ ಯುರೋಪ್ನಲ್ಲಿ ಬ್ರಿಟಿಷರು ಫೈಟ್ ಮಾಡ್ತಾ ಮಾಡ್ತಾಯಿದ್ದು ಯಾರಿಗೆ ಅಟೋಮನ್ ಟೊರ್ಕರಿಗೆ ಆಸ್ಟ್ರೋಹಂಗೇರಿಯನ್ಸ್ಗೆ ಬಲ್ಗೇರಿಯನ್ಸ್ಗೆ ಆಮೇಲೆ ಜರ್ಮನ್ಸ್ಗೆ ಇವರಿಗೆ ಯುದ್ಧವನ್ನು ಫೈಟ್ ಮಾಡಲಿಕ್ಕಾಗಿಲ್ಲ ಫೈಟ್ ಮಾಡ್ತಾ ಇದ್ದಾರೆ ಯಾರು ಇಂಗ್ಲೆಂಡು ಫ್ರಾನ್ಸ್ ಮತ್ತು ರಷ್ಯಾ ರಷ್ಯಾದಲ್ಲಿ ಜಾರ್ ನಿಕೋಲಾಸ್ ಇದ್ದರು ಅವ್ರ ವಿರುದ್ಧನೇ ಅಲ್ಲಿ ದಂಗೆ ಆಯಿತು ಅಕ್ಟೋಬರ್ ಕ್ರಾಂತಿ ಆಯಿತು ಲೆನಿನ್ ನೇತೃತ್ವದಲ್ಲಿ ಇಲ್ಲಿ ಕಮ್ಯುನಿಸ್ಟರು ಅಧಿಕಾರಕ್ಕೆ ಬಂದರು ಈ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಭಾಳ ಗಾಬರಿ ಆಯಿತು ಯುರೋಪ್ನಲ್ಲಿ ಯುದ್ಧವನ್ನು ಗೆಲ್ಲದೆ ಇದ್ದರೆ ಕಷ್ಟ ಅಮೆರಿಕವನ್ನು ಏನಾರು ಮಾಡಿ ಯುದ್ಧಕ್ಕೆ ಬರಬೇಕು ಅಂತ ಮಾಡಬೇಕಾಗಿತ್ತು ಅಮೆರಿಕ ರಿಲಕ್ಟೆಂಟ್ ಆಗಿತ್ತು ಅಮೆರಿಕಾದಲ್ಲಿ ಜೂಗಳಿಗೆ ಭಾರಿ ಕಂಟ್ರೋಲ್ ಇದೆ ಅಮೇರಿಕನ್ ಸರ್ಕಾರವನ್ನು ಮೊದಲನೇ ಮಹಾಯುದ್ಧಕ್ಕೆ ಬರಲಿಕ್ಕೆ ಮಾಡಲಿಕ್ಕೆ ಜೂಗಳಿಗೆ ಮಾತ್ರ ಸಾಧ್ಯ ಅಂತ ಹೇಳಿ ಅವರು ಜೂಯಿಶ್ ಲಾಬಿ ಜೋರಿ ಅಂತ ಕರೀತಾರೆ ಅವ್ರನ್ನೂ ಉಪಯೋಗಿಸ್ಕೊಂಡ್ರು ಇಲೀಟ್ ಶ್ರೀಮಂತ ಜೂಗಳು ಭಾರಿ ಪವರ್ಫುಲ್ ಆಗಿದ್ದಾರ ಉಪಯೋಗಿಸ್ಕೊಂಡ್ರು ಅಮೇರಿಕ ಈ ಯುದ್ಧಕ್ಕೆ ಬರಲಿ ಸೇನಾ ಸಾಮಗ್ರಿಗಳನ್ನು ಕಳಿಸ್ಲಿ ಸೈನಿಕರನ್ನು ಕಳಿಸ್ಲಿ ಅಂತ ಈ ಸಂದರ್ಭದಲ್ಲಿ ರಷ್ಯಾದಲ್ಲಿ ಅಕ್ಟೋಬರ್ ಕ್ರಾಂತಿಯಾಗಿ ಈ ಬೋಲ್ಶೆವಿಕ್ರು ಅಧಿಕಾರಕ್ಕೆ ಬಂದಿದ್ದರು ಆ ಬೋಲ್ಶೇವಿಕರಲ್ಲಿ ಬಹಳಷ್ಟು ಜನ ಜೂಗಳೇ ಇದ್ದಾರೆ ಅಂತ ಇವರಿಗೆ ಗೊತ್ತಾಯಿತು ಅದರಲ್ಲಿ ಟ್ರಾಟ್ಸ್ಕಿ ಕೂಡ ಒಬ್ಬ ಜೂ ಆಗಿದ್ದ ಆದ್ದರಿಂದ ಇವರು ಒಂದು ಬಾಲ್ಫೇರ್ ಡಿಕ್ಲರೇಷನ್ನು ಡಿಕ್ಲೇರ್ ಮಾಡಿದ್ರು ಅಂದರೆ ಬ್ರಿಟಿಷ್ ವಿದೇಶಾಂಗ ಸಚಿವರು ಅಂದರೆ ಅರ್ಥರ್ ಬಾಲ್ಫೋರ್ ಅವರು ಡಿಕ್ಲೇರ್ ಮಾಡಿದ್ರು ಮುಂದೆ ಈ ಪ್ರದೇಶದಲ್ಲಿ ಜೂಗಳದ್ದೇ ಆದಂತಹ ಇಸ್ರೇಲ್ ದೇಶವನ್ನು ಕಟ್ಟಲಿಕ್ಕೆ ನಮ್ಮ ಸಹಮತ ಇದೆ ಅಂತ ಅದು ಕಟ್ತಾ ಇದ್ದಂಗೆನೇ ಈ ಜೂಯಿಸ್ಟ್ ಲಾಬಿ ಸಂಪೂರ್ಣವಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಪರ ನಿಂತ್ಕೊಳ್ತು ಈ ಮೊದಲನೇ ಮಹಾಯುದ್ಧದಲ್ಲಿ ನಮಗೊಂದು ದೇಶ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅದರಿಂದ ಈ ಸಮಸ್ಯೆ ಸ್ಟಾರ್ಟ್ ಆಗಿದ್ದು ಆದರೆ ತಿರುಗಿ ಬಿದ್ರು ಜನಗಳು ನೀವು ನಮಗೇನು ಪ್ರಾಮಿಸ್ ಮಾಡಿದ್ರಿ ಅಂದರೆ ಟರ್ಕಿಶ್ ಅಟೋಬನ್ ಟರ್ಕಿ ಎಂಪೈರ್ ಕೊಲಾಬ್ಸ್ ಆದಮೇಲೆ ದೇಶವನ್ನ ದೇಶವನ್ನು ನಮಗೆ ಕೊಡ್ತೀನಿ ಅಂತ ಹೇಳಿದ್ರು ಈ ಭಾಗವನ್ನು ಆಡಳಿತಕ್ಕೆ ಈಗ ಜೊತೆ ಅವ್ರಿ ಅಂತ ಇವತ್ತಿನ ಒಂದು ಭೌಗೋಳಿಕ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ರೆ ಸಾಕಷ್ಟು ದೇಶಗಳ ಮಧ್ಯದಲ್ಲಿ ಒಂದು ತಿಕ್ಕಾಟ ಆಗೋದಕ್ಕೆ ಒಂದು ಕೆಟಲಿಸ್ಟ್ ಆಗಿ ಈ ಬ್ರಿಟಿಷರು ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ ಇವತ್ತು ಶಾಂತಿಯ ಬಗ್ಗೆ ಮಾತನಾಡ್ತಾ ಇದ್ರು ಸಹಿತ ಅಶಾಂತಿಯ ಮೂಲ ಬೇರುಗಳನ್ನ ಬಹುತೇಕವಾಗಿ ಅವ್ರು ಬಿತ್ತಿರುವಂತಹ ವಿಷಯ ಇದೆ ಅದಕ್ಕಿಂತ ಮುಂಚಿತವಾಗಿ ಸರ್ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಿ ಭಾರತ ಸರ್ಕಾರ ಒಂದು ಪ್ರಮುಖವಾಗಿರ್ತಕ್ಕಂಥ ಸ್ಪಷ್ಟ ನಿಲುವನ್ನ ತಾಳಿದೆ ಏನಂದ್ರೆ ನಾವು ಈ ಹಮಾಸ್ ಉಗ್ರ ದಾಳಿಯನ್ನ ಖಂಡಿಸಿದರೆ ಇಸ್ರೇಲ್ ಪರವಾಗಿ ಸಂಪೂರ್ಣವಾಗಿ ತಮ್ಮ ಬಲವನ್ನ ಹಾಕಿರ್ತಕ್ಕಂಥದ್ದು ಇದು ಹಮಾಸ್ನ ಎಡವಟ್ಟು ಯಾಕೆ ಅಂತ ನೋಡೋದಾದ್ರೆ ಭಾರತ ಹಾಗಿರ್ಲಿಲ್ಲ ಹೀಗಾಗಿ ನಾವು ಹತ್ತೊಂಬತ್ತು ನೂರ ನಲವತ್ತೆಂಟರ ಹಿಂದೆ ಹೋಗೋಣ ಅವತ್ತು ಮಹಾತ್ಮ ಗಾಂಧಿ ಕೊಟ್ಟಂತ ಹೇಳಿಕೆಗಳಿರ್ಬೋದು ಮಹಾತ್ಮ ಗಾಂಧಿ ಅವರು ಸಂಪೂರ್ಣವಾಗಿ ಈ ಯಹೂದಿಗಳ ಮಾನವ ಹಕ್ಕುಗಳ ಪರವಾಗಿ ಸಹಿತ ಧರ್ಮಾಧಾರಿತವಾದಂಥ ಒಂದು ದೇಶ ಹುಟ್ಟೋದಕ್ಕೆ ಅವರ ವಿರೋಧವನ್ನು ವ್ಯಕ್ತಪಡಿಸ್ತಾ ನಂತರದಲ್ಲಿ ನೆಹರು ಅವರು ಅದೇ ಪಾಲಿಸಿಯನ್ನು ಪಾಲಿಸಿಕೊಂಡು ಬಂದರು ಅದು ಅವರಿಗೂ ಕೂಡ ಕಂಟಿನ್ಯೂ ಆಯಿತು ಅದೇ ಕಾರಣದಿಂದಾಗಿ ಪ್ಯಾಲಿಸ್ತೀನ್ ಇವತ್ತು ತನ್ನ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡನ್ನು ಮೋದಿಯವರಿಗೆ ಕೊಟ್ಟಿತ್ತು ಈ ಒಂದು ಇತಿಹಾಸವನ್ನು ಗಮನಿಸೋದಾದರೆ ಗಾಂಧಿಯಿಂದ ಮೋದಿವರೆಗೂ ಒಂದು ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಸರ್ ಈಗ ಇಸ್ರೇಲ್ ದೇಶವನ್ನು ಸೃಷ್ಟಿ ಮಾಡ್ತೀವಿ ಅಲ್ಲಿಗೆ ಯಹೂದಿಗಳು ಹೋಗಿ ಇರಬಹುದು ಅನ್ನೋವಂಥ ಈ ಬ್ಯಾಲ್ಫರ್ ಡಿಕ್ಲರೇಷನ್ ಬಂದು ಕೆಲವು ವರ್ಷ ಆದಮೇಲೆ ಮೂವತ್ತೆಂಟರಲ್ಲಿ ಗಾಂಧಿಯವರು ಇದನ್ನು ಅಪೋಸ್ ಮಾಡಿದರು ಅವರು ಹೇಳ್ತಾ ಇದ್ದೇನೆ ಅಂದರೆ ಜೂಗಳ ಬಗ್ಗೆ ಸಿಂಪತಿ ಇರೋದು ಕರೆಕ್ಟು ಅನುಕಂಪ ಇರೋದು ಕರೆಕ್ಟು ಆದರೆ ಅನುಕಂಪವನ್ನು ನೀವು ಇದಕ್ಕೆ ಉಪಯೋಗಿಸ್ಕೋಬಾರ್ದು ಬೇರೆ ಈ ಬೇರೆ ಭಾಗದಲ್ಲಿ ಕರ್ಕೊಂಬಂದು ಅವ್ರನ್ನ ನೀಡಲಿಕ್ಕೆ ನಿಮ್ಮ ದೇಶ ಇದೆ ಅಂತ ಹೇಳಲಿಕ್ಕೆ ಅದಕ್ಕೆ ನಮ್ಮ ವಿರೋಧ ಇದೆ ಅಂತ ಅವರು ಹೇಳಿದರು ಇಸ್ರೇಲು ನಲವತ್ತೆಂಟರಲ್ಲಿ ಸೃಷ್ಟಿಯಾದಾಗ ಹೆಚ್ಚು ಕಡಿಮೆ ಒಂದು ಅಸ್ಪೃಶ್ಯ ದೇಶ ಆಗಿತ್ತು ಯಾರಿಗೆ ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ದೇಶಗಳಿಗೆ ಹಾಗೂ ಸೋವಿಯತ್ ಯೂನಿಯನ್ ಜೊತೆ ಇದ್ದಾನೆ ಕಮ್ಯುನಿಸ್ಟ್ ದೇಶಗಳಿಗೆ ಯಾವಾಗ ಎರಡು ಬ್ಲಾಕ್ ಆಯಿತು ವರ್ಲ್ಡ್ ವಾರ್ ಈ ಸೆಕೆಂಡ್ ವಲ್ಡ್ ವಾರ್ ಮೇಲೆ ಎರಡನೇ ಮಹಾಯುದ್ಧ ಆದಮೇಲೆ ಒಂದು ಬ್ಲಾಕನ್ನು ಅಮೆರಿಕಾ ಕಂಟ್ರೋಲ್ ಮಾಡ್ತಾ ಇತ್ತು ಆ ಬ್ಲಾಕ್ನಲ್ಲಿ ಇದ್ದರೆಲ್ಲರೂ ಇಸ್ರೇಲ್ ಪರವಾಗಿದ್ದರು ಏಕೆಂದರೆ ಇಸ್ರೇಲ್ ಕ್ರಿಯೇಟ್ ಮಾಡಿದ್ದೆ ಅಮೆರಿಕ ಮತ್ತು ಆ ಬ್ಲಾಕ್ನವರು ಆ ಬ್ಲಾಕ್ಗೆ ವಿರುದ್ಧ ಆಗಿದ್ದ ದೇಶ ಸೋವಿಯತ್ ಯೂನಿಯನ್ ಕಮ್ಯುನಿಸ್ಟ್ ದೇಶ ಕೆಲವು ದೇಶಗಳು ಯಾವುದೇ ಪಂಗಡಕ್ಕೂ ಸೇರದೇ ಇದ್ದರಿದ್ದರು ಅಲಿಪ್ತ ನೀತಿ ಅನುಸರಿಸ್ತಾ ಇದ್ರು ಈ ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಇದ್ದ ದೇಶಗಳ ಒಂದೇ ಒಂದು ಇದು ಏನಂದರೆ ಇವರು ಸಮಾಜವಾದಿ ಚಳಿ ಸಮಾಜವಾದಿ ದೇಶಗಳಾಗಿದ್ದವು ಆ ಸಮಾಜವಾದಿ ದೇಶಗಳಾಗಿದ್ದ ಕಾರಣಕ್ಕೆ ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಇದ್ದ ದೇಶಗಳು ಸೋವಿಯತ್ ಯೂನಿಯನ್ ಪರವಾಗಿ ಸಿಂಪತಿ ಹೊಂದಿದ್ವು ಅದ್ರ ಜೊತೆ ಕ್ಲೋಸ್ ಸಂಬಂಧವನ್ನು ಹೊಂದಿದ್ವು ಹೊರತು ಅಮೆರಿಕ ಜೊತೆ ಅಲ್ಲ ಆ ಕಾರಣಗಳಿಂದಾಗಿ ಈ ದೇಶಗಳಲ್ಲಿ ಕೂಡ ಯಾರೂ ಅನ್ನು ಒಪ್ಪಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತ್ ಮೂರನೇ ಇಸ್ವಿ ತನಕ ಭಾರತ ಇಸ್ರೇಲ್ ಜೊತೆ ರಾಜತಾಂತ್ರಿಕ ಸಂಬಂಧವನ್ನು ಇಟ್ಕೊಂಡಿರಲಿಲ್ಲ ಹಾಗೂ ಇಸ್ರೇಲ್ ಜೊತೆ ನೇರವಾಗಿ ಯಾವುದೇ ವ್ಯವಹಾರ ಇರಲಿಲ್ಲ ತೊಂಬತ್ತನೇ ಒಂದನೇ ಇಸ್ವಿಯಲ್ಲಿ ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆಯಿತು ಜರ್ ಬರ್ಲಿನ್ ವಾರದಕ್ಕೂ ಮೊದಲೇ ಬಿದ್ದಿತ್ತು ಕಮ್ಯುನಿಸಂ ಹೆಚ್ಚು ಕಡಿಮೆ ನಾಶ ಆಗ್ತಾ ಇತ್ತು ಆ ಕಮ್ಯುನಿಸ್ಟ್ ಬ್ಲಾಕ್ ಇರಲಿಲ್ಲ ಶೀತಲ ಸಮರ ಮುಗಿದೋಗಿತ್ತು ಆ ಸಂದರ್ಭದಲ್ಲಿ ಇಸ್ರೇಲ್ ಜೊತೆ ಸಂಬಂಧಪಡಿಸೋದು ಅನಿವಾರ್ಯ ಅಂತ ಅಂದಿನ ಪ್ರಧಾನಮಂತ್ರಿ ನರಸಿಂಹರಾಯರಿಗೆ ಗೊತ್ತಾಯಿತು ಅವರು ತೊಂಬತ್ಮೂರನ ದಯಸ್ವಲ್ಲಿ ರಾತೋರಾತ್ರಿ ಇಸ್ರೇಲ್ ಜೊತೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ಪನ್ನು ಯಾಕೆಂದ್ರೆ ಸರ್ಕಾರಕ್ಕೆ ಇರಲಿಲ್ಲ ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಸರ್ ಈ ನಾನ್ ಇಸ್ಲಾಮಿಕ್ ನೇಷನ್ಸ್ ವಿಚಾರದಲ್ಲಿ ಬಂದಾಗ ಇಸ್ರೇಲ್ ಇಸ್ರೇಲನ್ನ ರಿಕಗ್ನೈಸ್ ಮಾಡಿದ್ದಾಗಲಿ ಅದರ ಜೊತೆಯಲ್ಲಿ ರಾಜತಾಂತ್ರಿಕ ಸಂಬಂಧವನ್ನ ಮುಂದುವರಿಸಿದ್ದಾಗ್ಲಿ ಅದು ಬಹುತೇಕವಾಗಿ ಭಾರತನೇ ಅನ್ಸುತ್ತೆ ಅಂದ್ರೆ ಭಾರತ ಕಡೆಯದಾಗಿತ್ತು ಅದನ್ನ ರಿಕಗ್ನೈಸ್ ಮಾಡೋದ್ರಲ್ಲಿ ಅದರ ಜೊತೆಯಲ್ಲಿ ರಾಜತಾಂತ್ರಿಕ ಸಂಬಂಧವನ್ನ ವೃದ್ಧಿ ಮಾಡ್ಕೊಳ್ಳೋದ್ರಲ್ಲಿ ಆದ್ರೆ ನಾವು ಹತ್ತೊಂಬತ್ ನೂರ ಅರವತ್ತೆರಡರ ಒಂದು ವಾರನ್ನ ನೋಡಬಹುದು ಇಂಡೋ ಚೈನಾ ವಾರನ್ನ ನೋಡಲಿ ಅಥವಾ ಹತ್ತೊಂಬತ್ತು ಅರವತ್ತೈದರ ಇಂಡಿಯಾ ಪಾಕಿಸ್ತಾನ ವಾರನ್ನು ನೋಡೋದಾದ್ರೆ ನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧವನ್ನ ಗಮನ ಅಥವಾ ಇತ್ತೀಚೆಗಿನ ಕಾರ್ಗಿಲ್ ಯುದ್ಧವನ್ನೇ ಗಮನಿಸಲಿ ಪ್ರತಿ ಬಾರಿ ಕೂಡ ಭಾರತದ ಪರವಾಗಿ ನಿಂತದ್ದು ಇಸ್ರೇಲ್ ಸಾಕಷ್ಟು ಶಸ್ತ್ರಾಸ್ತ್ರ ವಿಚಾರದಲ್ಲಿರ್ಬೋದು ಅಥವಾ ಅದೇ ವಿಚಾರಕ್ಕೆ ಬಂದಾಗ ಅದು ಸದಾಕಾಲ ಕಾಶ್ಮೀರ ವಿಚಾರದಲ್ಲಿ ಪಾಕಿಸ್ತಾನ ಪರನೇ ನಿಲ್ತಾ ಇತ್ತು ಹೀಗಾಗಿ ಅದು ಒಂದು ಸಹಜವಾಗಿ ಒಂದು ಕೌತುಕ ಅನಿಸುತ್ತೆ ಅಥವಾ ಒಂದು ಕುತೂಹಲ ಕೆಲಸ ಯಾಕೆ ಇಷ್ಟೆಲ್ಲ ಬಾರಿ ಪ್ಯಾಲಿಸ್ತೀನ್ ನಮ್ಮ ಪರವಾಗಿ ನಿಲ್ಲದೇ ಇದ್ರು ಭಾರತ ಮಾತ್ರ ಪ್ಯಾಲಿಸ್ತೀನ್ ಪರವಾಗಿರ್ತಕ್ಕಂಥ ನಿಲುವನ್ನು ತಾಳ್ತಾನೆ ಬರ್ತಾ ಇತ್ತು ಇತ್ತೀಚಿನವರೆಗೂ ಕೂಡ ಅದು ಆಗಿನ ಭಾರತ ಸರ್ಕಾರದ ಪಾಲಿಸಿ ಹಾಗೂ ಕಾಂಗ್ರೆಸ್ ಸರ್ಕಾರದ ಪಾಲಿಸಿ ಆಮೇಲೆ ಬಂದವರದು ಅದೇ ಪಾಲಿಸಿಯನ್ನು ಅನುಸರಿಸ್ಕೊಂಡು ಬಂದಿದ್ದರು ಅದಕ್ಕೆ ಮುಖ್ಯ ಕಾರಣ ಈ ಪ್ಯಾಲೆಸ್ಟೈನ್ ಪರವಾಗಿ ಅರಬ್ ದೇಶಗಳು ನಿಂತಿದ್ವು ಈ ಅರಬ್ ದೇಶಗಳ ಜೊತೆ ಭಾರತಕ್ಕೆ ಒಳ್ಳೆಯ ಸಂಬಂಧ ಇತ್ತು ಈಗಲೂ ಇದೆ ಈ ಅರಬ್ ದೇಶಗಳ ವಿರುದ್ಧ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವರು ಪ್ಯಾಲೆಸ್ಟೈನನ್ನು ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದರು ಪ್ಯಾಲೆಸ್ಟೈನ್ಗೆ ಭಾಳಷ್ಟು ಪ್ರಮಾಣದ ಹಣಕಾಸು ಹೋಗಿ ಬೇರೆ ನೆರವನ್ನು ನೀಡಿದ ದೇಶಗಳಲ್ಲಿ ಭಾರತ ಕೂಡ ಒಂದು ಭಾರತದವರು ಪ್ಯಾಲೆಸ್ಟೈನ್ಗೆ ಈ ತನಕ ಸಾಕಷ್ಟು ನೆರವನ್ನು ಕೊಡ್ತಾ ಬಂದಿದ್ದಾರೆ ಅದನ್ನು ಕೊಡ್ತಾ ಬರ್ತಾಯಿದ್ರು ಆ ಕಾರಣದಿಂದ ಅದೊಂದು ಪಾಲಿಸಿ ಡಿಸಿಷನ್ ಆಗಿತ್ತು ಅದಕ್ಕಾಗಿ ಆ ರೀತಿ ಇದ್ದರು ಈಗ ಬಹುಶಃ ಆ ಪಾಲಿಸಿ ಡಿಸಿಷನಿಂದ ಹೊರಗಡೆ ಬಂದಿದ್ದಾರೆ ನಾವು ಒಂದೇ ಒಂದು ದೇಶಕ್ಕೆ ಸಪೋರ್ಟ್ ಮಾಡಬೇಕು ಮತ್ತು ಹಮಾಸ್ ಒಂದು ಭಯೋತ್ಪಾದಕ ಸಂಘಟನೆ ಅದಕ್ಕೆ ಸಪೋರ್ಟ್ ಮಾಡುವ ಯಾವುದೇ ಕಾರಣ ಇಲ್ಲ ಇಸ್ರೇಲ್ಗೆ ಬೆಂಬಲ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ಬಹುಶಃ ನಮ್ಮ ದೇಶದವರು ತೊಗೊಂಡಿದ್ದಾರೆ ಈಗ ಅದು ಹೈಯೆಸ್ಟ್ ಲೆವೆಲ್ ಅವರು ಯೋಚನೆ ಕೂಡ ಏನು ಯಾಕೆ ಮಾಡಬೇಕು ಅಂತ ಇನ್ನೊಂದು ಈ ಹಮಾಸ್ಗೂ ಮತ್ತೆ ಎಲ್ಲ ಪ್ಯಾಲೆಸ್ಟೈನಿಯವರು ಹಮಾಸ್ ಅಲ್ಲ ಹಮಾಸ್ ಒಂದು ಡೆಸಿಗ್ನೇಟೆಡ್ ಟೆರಿಷ್ಟ್ ಆರ್ಗನೈಸೇಷನ್ ಬಹುಪಾಲ ದೇಶಗಳದ್ದು ಟೆರಿಸ್ಟ್ ಆರ್ಗನಸೇಷನ್ ಅಂತಲೇ ಕರೆಯೋದು ಈ ಹಮಾಸು ಮುಸ್ಲಿಂ ಬ್ರದರ್ಹುಡ್ನ ಇನ್ನೊಂದು ಟೆರಿಸ್ಟ್ ಆರ್ಗನೈೇಷನ್ ಇರಲಿತ್ತೆ ಇಲ್ಲಿ ಯೂರೋಪ್ ಸಾರಿ ಈಜಿಪ್ಟ್ನಲ್ಲಿ ಅದರ ಭಾಗ ಇದು ಈ ಹಮಾಸ್ ಎರಡು ಸಾವಿರದ ಆರು ಏಳನೇ ಇಸ್ವಿಯಲ್ಲಿ ಅಧಿಕಾರಕ್ಕೆ ಬಂದು ಗಾಜಾಪಟ್ಟಿಯನ್ನು ವಶಪಡ್ಕೊಂಡಿದ್ದಾನೆ ಈ ಹಮಾಸ್ಗೂ ಮತ್ತು ಫತಾ ಪಾರ್ಟಿ ಮೆಹಮೂದ್ ಅಬ್ಬಾಸ್ ಅವರದ್ದು ಈ ಫತಾ ಪಾರ್ಟಿ ಲೆಜಿಟಿಮೇಟ್ ಇದು ಏನು ಸರ್ಕಾರ ನಡೆಸುವಂಥದ್ದು ಪ್ಯಾಲೆಸ್ಟೈನ್ನಲ್ಲಿ ಅವರದ್ದು ಮೆಹಮೂದ್ ಅಬ್ಬಾಸ್ ಅಧ್ಯಕ್ಷರಾಗಿದ್ದಾರೆ ಅವರು ಯಾಸಿರ್ ರಾಫ್ ಅವರ ಉತ್ತರಾಧಿಕಾರಿ ಅದಕ್ಕೂ ಹಮಾಸ್ಗೂ ಆಗೋದಿಲ್ಲ ಅವರ ಮಧ್ಯೆ ಭಾರಿ ಗಲಾಟೆ ಇದೆ ಆದ್ದರಿಂದ ಈ ಹಮ್ ಅಂದ್ರೆ ಎಲ್ಲರೂ ಹಮಾಸ್ ಅಲ್ಲ ಹಮಾಸ್ ಪ್ಯಾಲೆಸ್ಟೈನ್ ಅಂದ್ರೆ ಒಂದು ಫಂಡ್ ಆರ್ಗನೈಸೇಷನ್ ಅಷ್ಟೇ ಇವತ್ತು ನಾವು ಏನೇ ಚರ್ಚೆಯನ್ನು ಮಾಡ್ತಾ ಇರಲಿ ಈ ಹಮಾಸ್ರನ್ನ ಸಂಘಟನೆ ಇದೆಯಲ್ಲ ಅಂದ್ರೆ ಉಗ್ರಗಾಮಿ ಸಂಘಟನೆ ಅಂತಿದ್ದಾಗೆ ನಮಗೂ ಸಾಕಷ್ಟು ಕಮೆಂಟ್ಸ್ಗಳನ್ನ ಹಾಕ್ತಿರ್ತಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ತಾ ಇರ್ತಾರೆ ನಮ್ಮಲ್ಲೂ ಇದ್ರಲ್ಲ ಸ್ವತಂತ್ರ ಹೋರಾಟಗಾರರು ಅವರು ನಾವು ಸ್ವತಂತ್ರ ಹೋರಾಟಗಾರ ಅಂತೀವಿ ಇವರನ್ನು ಮಾತ್ರ ಟೆರರಿಸ್ಟ್ ಅಂತೀವಿ ಅಂತಾರೆ ಆ ಒಂದು ಡಿವೈಡ್ ಹೇಗಾಯಿತು ಸರ್ ಈ ಇವರು ಟೆರರಿಸ್ಟ್ ಆಕ್ಟಿವಿಟೀಸ್ ಅನ್ನು ನಾವು ಇವ್ರನ್ನ ಟೆರರಿಸ್ಟ್ ಅಂತ ಕರೆಯೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಈ ಉದಾಹರಣೆಗೆ ನಾವು ಸಿಗ್ತಾ ಇದೆ ಈಗ ಅಂತ ಈಗ ನೋಡಿ ಈ ಪಾರ್ಟಿ ಪಕ್ಷ ಯಾಸರ್ ಅರಾಫತ್ ಅವರ ಈ ಫತಾಪ್ ಪಾರ್ಟಿಯನ್ನು ಈಗ ನಡೆಸ್ತಾ ಇರೋ ಮಹಮೂದ್ ಅಬ್ಬಾಸ್ ಯಾಸರ್ ಅರಫತ್ ಅವರು ಮೇಲೆ ಈ ಪಕ್ಷದ ಅಧ್ಯಕ್ಷ ಸ್ಥಾನ ಅವರಿಗೆ ಸಿಕ್ತು ಅವರೇ ಪಿ ಎಲ್ ಎ ಮುಖಂಡರು ಪ್ಯಾಲೆಸ್ಟೈನ್ ಅಧ್ಯಕ್ಷರು ಪ್ಯಾಲೆಸ್ಟೈನ್ ಒಂದು ಕ್ವಾಸಿ ನೇಷನ್ ಅದು ಅಂದರೆ ಸಂಪೂರ್ಣವಾಗಿ ಒಂದು ದೇಶ ಅಲ್ಲ ಆದರೂ ಒಂದು ದೇಶ ಅಟಾನಮಸ್ಸು ಅದಕ್ಕೆ ವಿಶ್ವಸಂಸ್ಥೆಯ ಮಾನ್ಯತೆ ಇದೆ ವಿಶ್ವಸಂಸ್ಥೆಯಲ್ಲಿ ಅದಕ್ಕೆ ಸೀಟ್ ಇದೆ ಅದರ ಜೊತೆ ರಾಜತಾಂತ್ರಿಕ ಸಂಬಂಧ ಇದೆ ಇವತ್ತಿಗೂ ಭಾರತ ಹಮಾಸನ್ನು ವಿರೋಧಿಸಿದೆಯೇ ಹೊರತು ಪ್ಯಾಲೆಸ್ಟೈನನ್ನು ವಿರೋಧಿಸಿಲ್ಲ ಹಾಗೂ ಮೆಹಮೂದ್ ಅಬ್ಬಾಸ್ ಅವರ ವೆಸ್ಟ್ ಬ್ಯಾಂಕ್ನಲ್ಲಿರೋ ರಾಮಲ್ಲಾವದ ಸರ್ಕಾರವನ್ನು ಭಾರತ ವಿರೋಧಿಸಿಲ್ಲ ಅದರ ಜೊತೆ ರಾಜತಾಂತ್ರಿಕ ಸಂಪರ್ಕ ಇದೆ ಹಾಗೂ ರಾಮಲ್ಲಾದಲ್ಲಿರುವ ಮಹಮೂದ್ ಅಬ್ಬಾಸ್ ನೇತೃತ್ವದ ಫತಾ ಪಕ್ಷದ ವೆಸ್ಟ್ ಬ್ಯಾಂಕ್ ಸರ್ಕಾರಕ್ಕೆ ಭಾರತದ ಬೆಂಬಲ ಇವತ್ತಿಗೂ ಇದೆ ಅವ್ರ ಜೊತೆ ಇದ್ದಾರೆ ಈ ಹಮಾಸನ್ನ ಸಂಘಟನೆ ಎಂಬತ್ತರಲ್ಲಿ ಎಪ್ಪತ್ತೆಂಟು ಎಂಬತ್ತರಲ್ಲಿ ಬಂದಿದ್ದು ಈ ಪ್ರದೇಶಕ್ಕೆ ಅವರು ಬಂದಾಗ ಈ ಹಮಾಸ್ ಸಂಘಟನೆಗೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟವರೇ ಇಸ್ರೇಲ್ನವರು ಇವ್ರ ಕಾರಣ ಏನಿತ್ತು ಅಂದರೆ ಈ ಫತಾ ಯಾಸಿರ್ ಅರಾಫತ್ ಅವರ ಫತಾ ಸಂಘಟನೆಯಿಂದ ಡಿವೈಡ್ ಮಾಡಬೇಕು ಎಲ್ಲ ಪ್ಯಾಲೆಸ್ಟೀನಿಯರು ಯಾಸರ್ ಅರಫತ್ ಜೊತೆ ಇರಬಾರ್ದು ಯಾಸರ್ ಅರಫತ್ತನ್ನು ಬಿಟ್ಟು ಹೋಗಿ ಅವರನ್ನೇ ಡಿವೈಡ್ ಮಾಡಿದ್ರು ಅವ್ರು ಕುಗ್ಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಶಸ್ತ್ರಾಸ್ತ್ರ ದುಡ್ಡು ಎಲ್ಲ ಕೊಟ್ಟು ಅವರನ್ನು ಬೆಳೆಸಿದರು ತೊಂಬತ್ತನೇ ಇಸ್ವಿಲಿ ಅವರೇ ತಿರುಗಿದ್ದರು ತೊಂಬತ್ತಾರಲ್ಲಿ ಭಾರಿ ದೊಡ್ಡ ಹಮಾಸ್ ಮ್ಯಾಸ್ಕರ್ ಆದಾಗ ಆ ಸಂದರ್ಭದಲ್ಲಿ ಬೆಂಜಮಿನ್ ನೆತಾನೇಹು ಅವರು ಅದನ್ನೇ ಉಪಯೋಗಿಸಿಕೊಂಡು ನಾನು ಇಸ್ರೇಲನ್ನು ಸೇವ್ ಮಾಡೋಕ್ಕೆ ಸಾಮರ್ಥ್ಯ ಇರೋ ವ್ಯಕ್ತಿ ಅಂತ ಹೇಳಿ ಬಂದರು ಯಾಕೆಂದ್ರೆ ಅದಕ್ಕೂ ಮೊದಲು ತೊಂಬತ್ತ್ಮೂರರಲ್ಲಿ ಯಾಸಿರ್ ಅರಾಫತ್ ಮತ್ತು ಇರ್ಜಾಗ್ ರಾಬಿನ್ಗೆ ನೊಬೆಲ್ ಅವಾರ್ಡ್ ಬಂದಿದ್ದು ಜಾಯಿಂಟಾಗಿ ಒಂದು ಪೀಸ್ ಟ್ರೀಟಿ ಆಗಿತ್ತು ಅವ್ರ ಮಧ್ಯೆ ಅದ್ರ ವಿರುದ್ಧ ಇಸ್ರೇಲಲ್ಲೇ ಭಾಳ ಜನ ತಿರುಗಿ ಬಿದ್ದಿದ್ರು ಪ್ಯಾಲಿಸ್ಟೈನಲ್ಲೇ ಭಾಳ ಜನ ತಿರುಗಿ ಬಿದ್ದಿದ್ರು ಇದನ್ನೇ ಉಪಯೋಗಿಸ್ಕೊಂಡು ಬೆಂಜಮಿನ್ ನತಾನ್ಯಹೋ ಅವರು ಅಧಿಕಾರಕ್ಕೆ ಆರರಲ್ಲಿ ಬಂದರು ಈ ಹಮಾಸನ್ನ ಸಂಘಟನೆ ಎನ್ನ ಬಹುತೇಕ ರಾಷ್ಟ್ರಗಳು ಆಗಿನ ಕಾಲದಲ್ಲೇ ಇದೊಂದು ಟೆರರಿಸ್ಟ್ ಆರ್ಗನೈಜೇಷನ್ನು ಇದಕ್ಕೆ ಲೆಜಿಟಿಮಸಿ ಇಲ್ಲ ಲೆಜಿಟಿಮಸಿ ಇರುವಂತಹ ಪಕ್ಷ ಖಂಡಿತ ಅದು ವೆಸ್ಟ್ ಬ್ಯಾಂಕ್ನಲ್ಲಿ ರಾಮಲ್ಲಾದಲ್ಲಿ ಅಧಿಕಾರ ಮಾಡುತ್ತೆ ಅದಕ್ಕೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಆಮೇಲೆ ಇದು ಸಪ್ರೇಟ್ ಒಂದು ಸ್ಟ್ರಿಪ್ನಲ್ಲಿ ಒಂದು ಗಾಜಾಪಟಿ ಅಧಿಕಾರವನ್ನು ಮಾಡ್ತಾ ಇದ್ದಾರೆ ನಾನು ಇನ್ನೊಂದು ಈ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಡಿಕ್ಲರೇಷನ್ ಬಗ್ಗೆ ಕೂಡ ನಿಮ್ಮನ್ನು ಪ್ರಶ್ನೆ ಮಾಡೋದಿದೆ ಅದಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ಮೊನ್ನೆ ತಾನೇ ಈಗ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಒಂದು ಡಿಕ್ಲರೇಷನ್ ಅನ್ನ ಬಿಡುಗಡೆ ಮಾಡಿದೆ ಆ ಡಿಕ್ಲೇರೇಷನ್ ನಲ್ಲಿ ಈಗ ಒಂದು ಸ್ಪಷ್ಟತೆ ಅಂದ್ರೆ ನಾವು ಹಮಾಸ್ ಪರವಾಗಿದ್ದೀವ ಅಥವಾ ಈ ಪ್ಯಾಲಿಸ್ತೀನ್ ಪರವಾಗಿ ಇದ್ದೀವಾ ಪ್ಯಾಲಿಸ್ತೀನ್ ಕಾಸ್ ಪರವಾಗಿದ್ದೀವ ಅಂತಕ್ಕಂಥ ಒಂದು ಡಿಫ್ರೆನ್ಶಿಯೇಷನ್ ನಲ್ಲಿ ಎಲ್ಲೋ ಒಂದು ವ್ಯತ್ಯಾಸ ಕಂಡು ಬರ್ತಾ ಇದೆ ಆ ಒಂದು ಡಿಕ್ಲರೇಷನ್ ಬಗ್ಗೆ ಮಾತನಾಡೋದಾದ್ರೆ ನೋಡಿ ಕಾಂಗ್ರೆಸ್ ರೆಸೊಲ್ಯೂಷನ್ ಬಂತಲ್ಲ ಗೊತ್ತುವಳಿ ಮಡಿಸಿದ್ರಲ್ಲ ಅದರ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲೇ ಎರಡು ಭಾಗ ಆಗಿದೆ ಮತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಭಾಳ ಕನ್ಫ್ಯೂಷನ್ ಇದ್ದಂಗಿದೆ ನನಗೆ ಗೊತ್ತಿರೋ ಹಾಗೆ ಆ ಸಿ ಸಿ ಮೀಟಿಂಗ್ ಆದಾಗ ಮೊನ್ನೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದೇನು ಅಂದರೆ ಫೋಕಸ್ಸು ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ಇರಬೇಕು ಅದಕ್ಕೆ ಕರೆದಿರೋದು ಅದನ್ನು ಮಾತಾಡಬೇಕು ಅವಶ್ಯಕತೆ ಬಿದ್ದರೆ ಮಿಡ್ಲ್ ಈಶ್ಟ್ ಕ್ರೈಸಿಸ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡಬೇಕು ಅಂತ ಅಷ್ಟೇ ಇದ್ದಿದ್ದು ಆ ಸ್ಟೇಟ್ಮೆಂಟನ್ನು ಅಧ್ಯಕ್ಷರೇನು ಡ್ರಾಫ್ಟ್ ಮಾಡಲ್ಲ ಯಾರು ಮಾಡಿದಾರೋ ಗೊತ್ತಿಲ್ಲ ಅದನ್ನು ಯಾರೂ ಸರಿಯಾಗಿ ಓದ್ದಾಗಿಲ್ಲ ಅದರಲ್ಲಿ ಈ ಹಮಾಸ್ ಮಾಡಿರೋವಂಥ ಟೆರಿಸ್ಟ್ ಕೃತ್ಯ ಇದೆಯಲ್ಲ ಭಯೋತ್ಪಾದಕ ಕೃತ್ಯ ಅದನ್ನು ಖಂಡಿಸಿಲ್ಲ ಅಂತ ಗಲಾಡ ಶುರುವಾಗಿರೋದೀಗ ಕಾಂಗ್ರೆಸ್ ಎಲ್ಲ ಕೆಲವರು ಹೇಳ್ತಾ ಇದ್ದಿದ್ದು ಸ್ಪಷ್ಟವಾಗಿ ಬರೀಬೇಕಾಗಿತ್ತು ಹಮಾಸ್ನವರು ಏನು ಮಾಡಿದ್ದಾರೆ ಆ ಕೃತ್ಯವನ್ನು ನಾವು ಖಂಡಿಸ್ತೀವಿ ಎಟ್ ದ ಸೇಮ್ ಟೈಮ್ ವಿ ರೆಸ್ಪೆಕ್ಟ್ ಪ್ಯಾಲೆಸ್ಟೀನಿಯನ್ಸ್ ರೈಟ್ ಟು ಎಕ್ಸಿಸ್ಟ್ ಅಂತ ಹೇಳಬೇಕಾಗಿತ್ತು ಅಂತ ಅದು ಕಾಂಗ್ರೆಸ್ ಸ್ಟ್ಯಾಂಡ್ ಆಗಿತ್ತು ಅಂದರೆ ಒಂದು ಗಾಂಧಿ ಸಪೋರ್ಟರ್ಸ್ ಆಗಿ ಅವರಿಂದ ಶಾಂತಿ ವಿಚಾರದಲ್ಲಿ ಇದೊಂದು ಹೇಳಿಕೆಯನ್ನು ಬಹುತೇಕವಾಗಿ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದರು ಎಲ್ಲ ಹೇಳ್ತಾ ಇದ್ದಾರೆ ಹಮಾಸ್ ಮಾಡಿರುವಂಥ ಕೃತ್ಯವನ್ನು ಖಂಡಿಸಬೇಕಾಗಿತ್ತು ಖಂಡಿಸ್ತೇವೆ ಅಂತ ಆಮೇಲೆ ಅವ್ರು ಸ್ಟೇಟೆಡ್ ಪೊಸಿಷನ್ ಇದೆ ಪ್ಯಾಲೆಸ್ಟೈನ್ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಂದರೆ ರೈಟ್ ಟು ಎಕ್ಸಿಸ್ಟನ್ನು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅದನ್ನು ಮಾಡಿಲ್ಲ ಆದ್ದರಿಂದ ಆ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಸರಿಯಾಗಿಲ್ಲ ಅಂತ ಕಾಂಗ್ರೆಸಲ್ಲೇ ಭಾಳ ಜನ ಮಾತಾಡ್ತಾ ಇದ್ದಾರೆ ಅದನ್ನು ಯಾರು ಡ್ರಾಫ್ಟ್ ಮಾಡಿದ್ರು ಯಾಕೆ ಬಂತು ಅಂತ ಗೊತ್ತಿಲ್ಲ ಮತ್ತು ಪಕ್ಷದ ಹೇಳಿದ್ರಂತೆ ಇವತ್ತಿನ ಕ್ಯಾಟ್ ಸೆನ್ಸಸ್ ಬಗ್ಗೆ ಮಾತಾಡಬೇಕು ಅವಶ್ಯಕತೆ ಇದ್ದರೆ ಮಾತ್ರ ಒಂದು ರಿಸೊಲ್ಯೂಷನನ್ನು ಪಾಸ್ ಮಾಡಬೇಕು ಅಂತ ಆದ್ದರಿಂದ ಅವರು ಸರಿಯಾದ ವರ್ಡ್ಗಳನ್ನು ಶಬ್ದಗಳನ್ನು ಉಪಯೋಗಿಸಿದೆ ಆ ರಿಸೊಲ್ಯೂಷನ್ನು ಗೊತ್ತುವಳಿಯನ್ನು ಮಂಡಿಸಿದ್ರಿಂದ ಈ ರೀತಿ ತೊಂದರೆ ಸಿಗೊಂಡಿದ್ದಾರೆ ಈಗ ಸರ್ ಇಲ್ಲಿ ಒಂದಂತೂ ಸ್ಪಷ್ಟವಾಗ್ತಾ ಇದೆ ಸರ್ ನಾವು ಈಗ ನಮ್ಮ ಈ ವಿಚಾರವನ್ನು ಗಮನಿಸ್ತಾ ಇದ್ರೆ ಈ ಹಮಾಸ್ ಮಾಡಿದಂಥ ದಾಳಿ ಇದೆಯಲ್ಲ ಅದು ಒಂದು ಟರ್ನಿಂಗ್ ಪಾಯಿಂಟ್ ಆಗುವಂತ ಸಾಧ್ಯತೆ ಇದೆ ಇಸ್ರೇಲ್ ಮತ್ತು ಇತರೆ ಸಂಬಂಧಗಳ ಮಧ್ಯದಲ್ಲಿ ಯಾಕಂದರೆ ಸಾಕಷ್ಟು ದೇಶಗಳು ಒಂದು ಬ್ಯಾಲೆನ್ಸ್ ಹೇಳಿಕೆ ಕೊಡ್ತಿದ್ದಂಥವರು ಕೂಡ ಈಗ ಸಂಪೂರ್ಣವಾಗಿ ಇಸ್ರೇಲ್ ಪರ ಹೇಳಿಕೆ ಕೊಡುವಂಥ ಸಂದರ್ಭಗಳನ್ನು ಬರ್ತಾ ಇದ್ದಾವೆ ಈಗ ಇನ್ನೊಂದು ಪ್ರಮುಖವಾದಂಥ ಡೆವಲಪ್ಮೆಂಟ್ ಆಯಿತು ಸರ್ ಏನಂದ್ರೆ ಮೂರು ವರ್ಷ ತಟಸ್ಥವಾಗಿತ್ತು ಹಮಾಸ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ತನಕ ಗಾಜಾ ಮತ್ತು ಪ್ಯಾಲೆಸ್ತೀನ್ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನವನ್ನು ಇಸ್ರೇಲ್ ಕೊಟ್ಟಿತ್ತು ಈ ಕಾರಣದಿಂದಾಗಿ ಸುಮಾರು ಸಾವಿರ ಪಟ್ಟು ಉದ್ಯೋಗ ಸೃಷ್ಟಿಯೂ ಅಲ್ಲಾಗ್ತಾ ಇತ್ತು ಶಾಂತಿ ಕೂಡ ನೆಲೆಸಿತ್ತು ನಾವು ನೋಡ್ತಾ ಇದ್ವಿ ಅಲ್ಲೊಂದು ಇಲ್ಲೊಂದು ಚಿಕ್ಕ ಪುಟ್ಟ ವಿಷಯಗಳನ್ನ ಬಿಟ್ಟರೆ ಬಹುತೇಕವಾಗಿ ಮಿಡ್ಲ್ ಈಸ್ಟ್ ಶಾಂತಿಯಲ್ಲಿತ್ತು ಅವರು ಈಗ ಇಸ್ರೇಲ್ ಕೂಡ ಅದು ಸೌದಿ ಅರೇಬಿಯಾ ಜೊತೆ ಇರ್ಬೋದು ಅಥವಾ ಯು ಎ ಜೊತೆಯಲ್ಲಿರ್ಬೋದು ಬೇರೆ ಬೇರೆ ಸಂಬಂಧವನ್ನ ವೃದ್ಧಿ ಮಾಡ್ಕೊಳ್ತಾ ಇದ್ರು ಆದರೆ ಈ ಹಮಾಸ್ ಅದನ್ನೇ ಬಳಸಿಕೊಂಡು ಇಂಥ ದೊಡ್ಡ ಒಂದು ದಾಳಿಯನ್ನು ಸಂಘಟಿಸ್ತಾ ಹಾಗಿದ್ರೆ ಈ ದಾಳಿಯ ಬಗ್ಗೆ ಯಾವುದೇ ಮಾಹಿತಿಗಳು ಕೂಡ ಈ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಇರಲಿಲ್ವಾ ಅಂತ ನೋಡಿ ಇದ್ರ ಬಗ್ಗೆ ಸುಮಾರು ಥಿಯರಿ ಇದೆ ಕಾನ್ಸ್ಪೆರೆಸಿ ಥಿಯರಿಸ್ ಅಂದರೆ ಪಿತೂರಿಗಳು ಇದಕ್ಕೆ ಮುಖ್ಯ ಕಾರಣ ಅನ್ನೋದು ಅಲ್ಲಾಕ್ಸಾ ಮಸೀದಿ ಇದೆಯಲ್ಲ ನಾನು ಮೊದಲೇ ಹೇಳಿದಾಗೆ ಅದು ಮುಸ್ಲಿಮರಿಗೆ ಮೂರನೇ ಅತಿ ಪವಿತ್ರ ಸ್ಥಳ ಮೆಕ್ಕಾ ಮದೀನ್ ಆದಮೇಲೆ ಈ ಅಲ್ಲಾಕ್ಸಾ ಮಸೀದಿಯ ಕಾಂಪೌಂಡ್ನಲ್ಲಿ ಪ್ರಾಂಗಣದಲ್ಲಿ ಜೂಗಳು ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು ಈ ಕೆಲವು ದಿನಗಳಿಂದ ಹಾಗೆ ಅಲ್ಲಿನ ಒಬ್ಬರು ಮಂತ್ರಿಯಲ್ಲಿ ಹೋಗಿ ಭೇಟಿ ಕೊಟ್ಟಿದ್ದರು ಅವರು ಪ್ರಾರ್ಥನೆ ಮಾಡಿದ್ರು ಈ ಥರದ್ದೆಲ್ಲ ಸುದ್ದಿ ಹಬ್ಬಿತ್ತು ಅದನ್ನೇ ಕಾರಣವಾಗಿ ಇಟ್ಕೊಂಡು ಅಟ್ಯಾಕ್ ಮಾಡಿರೋದು ಅವ್ರು ಕೊಟ್ಟಿರೋ ಕಾರಣ ಅದೇನೆ ಇದಕ್ಕಾಗಿ ನಾವು ಮಾಡ್ತಾಯಿದ್ದೀವಿ ಅಂತ ಆದರೆ ಇದರ ಮಧ್ಯದಲ್ಲಿ ಇಸ್ರೇಲ್ನವರು ಆ ಭಾಗದಲ್ಲಿ ಏನು ಮಾಡಿದ್ದು ಅಂದರೆ ಸೆಕ್ಯೂರಿಟಿ ಸ್ವಲ್ಪ ಲ್ಯಾಕ್ಸ್ ಆಗಿಬಿಟ್ಟಿತ್ತು ಅವರಿಗೆ ಈಗ ಬೆಂಜಮಿನ್ ನೆತಾನಯ್ಯೋ ಅವರಿಗೆ ಒಳಗಡೆ ಗಲಾಟೆಗಳಾಗ್ತಾಯಿದೆ ಅವರು ಬೇಹುಗಾರಿಕಾ ಸಂಸ್ಥೆಗಳು ಪರಿಣಾಮಕಾರಿ ಕೆಲಸ ಮಾಡ್ತಾ ಇಲ್ಲ ಹಮಾಸ್ಗೆ ಬಹುಶಃ ಗೊತ್ತಿತ್ತು ಇಸ್ರೇಲ್ನ ಸೆಕ್ಯೂರಿಟಿ ಸ್ವಲ್ಪ ಡೌನ್ ಆಗಿದೆ ಅಟ್ಯಾಕ್ ಮಾಡಬೇಕು ಅಂತ ಅದಕ್ಕಾಗಿ ಹೊರಟು ಬಂದಿದೆ ಇದೇ ಸರಿಯಾದ ಸಮಯ ಅಂತ ಇನ್ನೊಂದು ಕಾನ್ಸ್ಪೆರೆಸಿ ಥಿಯರಿ ಅಂದರೆ ರಷ್ಯಾದವರು ಹಿಂದುಗಡೆ ಇದ್ದಾರೆ ಪುಟಿನ್ ಹಿಂದುಗಡೆ ಮಾಡಿಸ್ತಾ ಇರೋದು ಇದನ್ನು ಈ ಗಲಾಟೆ ಆಗಿ ಜೋರ್ ಗಲಾಟೆ ಸ್ಟಾರ್ಟ್ ಆದರೆ ಅರಬ್ ದೇಶಗಳು ಪ್ಯಾಲೆಸ್ಟೈನ್ ಅಥವಾ ಹಮಾಸ್ ಪರವಾಗಿ ನಿಂತ್ಕೋಬೋದು ಆ ಸಂದರ್ಭದಲ್ಲಿ ಯುದ್ಧ ಸ್ಟಾರ್ಟ್ ಆದರೆ ಇಲ್ಲ ನೇಟೋ ಇವ್ರಿಗೆ ಸಪೋರ್ಟ್ ಮಾಡಿ ಇಸ್ರೇಲಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ ಆವಾಗ ಉಕ್ರೇನ್ ವಾರ್ ಅವರಿಗೆ ಭಾಳ ಆಗುತ್ತೆ ಉಕ್ರೇನು ರಷ್ಯಾವನ್ನು ಇಷ್ಟು ಪರಿಣಾಮಕಾರಿ ಖರೀದಿಸ್ತಾ ಇರೋ ಕಾರಣ ನೇಟೋ ಬೆಂಬಲ ಇರೋದ್ರಿಂದ ನೇರವಾಗಿ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಬೆಂಬಲ ಅವರೇ ಕೊಡ್ತಾ ಇರೋದು ಈಗ ಅವರೆಲ್ಲ ಈ ಕಡೆ ಬಂದರೆ ಅವರ ಅಟೆನ್ಷನ್ ಈ ಕಡೆ ಬಂದರೆ ಉಕ್ರೇನನ್ನು ಸದೆ ಹಿಡಿಯೋಕ್ಕೆ ಭಾಳ ಒಳ್ಳೆಯ ಅವಕಾಶ ಆಗುತ್ತೆ ತನಗೆ ಇದನ್ನು ಉಪಯೋಗಿಸ್ಕೋಬೇಕು ಅಂತ ಪುಟಿನ್ ಮಾಡಿಸಿರೋದಂತ ಪುಟಿನ್ಗೆ ಅತ್ಯಂತ ಆಪ್ತರಿಯರು ಇರಾನ್ ಇರಾನ್ ಯಾಕೆ ಸಪೋರ್ಟ್ ಮಾಡ್ತಾ ಇದೆ ಮೊದಲಿಂದ ಸಪೋರ್ಟ್ ಮಾಡುತ್ತೆ ಇಸ್ರೇಲ್ನೂರು ಇರಾನು ಆ್ಯಂಟಿ ಸೆಮಿಟಿಕ್ ಅಲ್ಲ ಆ ಕಾರಣದಿಂದ ಮಾಡ್ತಾ ಇಲ್ಲ ಅವರು ಏನಂದರೆ ಇರಾನ್ ವಾದ ಇಲ್ಲಿ ಇಸ್ರೇಲ್ ಇದೆಯಲ್ಲ ಸೆಟ್ಲರ್ಸ್ ಅವರು ಬಂದಿದ್ದ ತಪ್ಪು ಅಂತ ಅದಕ್ಕಾಗಿ ಮಾಡ್ತಾ ಮತ್ತು ಹೆಚ್ಬುಲ್ಲಾ ಸಪೋರ್ಟ್ ಕೊಡ್ತಾ ಇದ್ದಾರೆ ಹೆಚ್ಬುಲ್ಲಾ ಶಿಯಾ ಮಿಲಿಟೆಂಟ್ ಆರ್ಗನೈಸೇಷನ್ ಅದು ಆದ್ದರಿಂದ ಪುಟಿನ್ನು ಇರಾನ್ ಮುಖಾಂತರ ಮಾಡಿಸ್ತಾ ಇದ್ದಾರೆ ಅವರಿಗೆ ಇಲ್ಲಿ ಯುದ್ಧ ಆದರೆ ಉಕ್ರೇನ್ ಸದಾ ಅವಕಾಶ ಒಟ್ಟಿನಲ್ಲಿ ಕಳೆದ ಎಪ್ಪತ್ತೈದು ವರ್ಷಗಳಿಂದ ನಾವು ಗಮನಿಸೋದಾದರೆ ಇಸ್ರೇಲ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಚಕ್ರವ್ಯೂಹವನ್ನು ಪ್ರವೇಶ ಮಾಡಿದಂಥ ಅಭಿಮನ್ಯು ರೀತಿ ಹೊರಗಡೆ ಅಂತೂ ಬರೋದಕ್ಕೆ ಸಾಧ್ಯ ಇಲ್ಲ ಎಲ್ಲಿವರೆಗೂ ಹೋರಾಡುತ್ತಾರೆ ಎಲ್ಲಿವರೆಗೂ ಹೋರಾಟದ ಶಕ್ತಿ ಇರುತ್ತೆ ಅಲ್ಲಿವರೆಗೂ ಮಾತ್ರ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತವಂಥ ಪರಿಸ್ಥಿತಿಯಲ್ಲಂತೂ ಇವತ್ತು ಇಸ್ರೇಲ್ ಇದೆ ಇಷ್ಟೊತ್ತರೆಗೂ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತೀರಿ ನ್ಯೂಸ್ ಏಯ್ಟೀನ್ ಕನ್ನಡ